ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿಯನ್ನ ಎಐಸಿಸಿ ಪ್ರಕಟಿಸಿದೆ. 5 ವರ್ಷಗಳ ನಂತರ ಪದಾಧಿಕಾರಿಗಳ ಪಟ್ಟಿಗೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ಇನ್ನು ಪದಾಧಿಕಾರಿ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಸಮಬಲ ಸಾಧಿಸಿರೋದು ಇಲ್ಲಿ ಗಮನಾರ್ಹ. ಡಿಕೆ ಶಿವಕುಮಾರ್ ವಿರುದ್ಧ ಪಿಸುಮಾತು ಆಡಿದ್ರು ಅಶೋಕ್ ಪಟ್ಟಣ್. ಅಶೋಕ್ ಪಟ್ಟಣ್ ಗೆ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಪಿಸುಮಾತಿನ ಮಧ್ಯೆಯು ಸಿದ್ದು ಬೆಂಬಲಿಗನಿಗೆ ಸ್ಥಾನ ಲಭ್ಯವಾಗಿದೆ. ಇತ ಬೆಂಬಲಿಗರಿಗೆ ಸ್ಥಾನ ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಹೆಚ್ಚು ಸ್ಥಾನವನ್ನ ಲಭ್ಯವಾಗಿರೋದು ಇಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪದಾಧಿಕಾರಿಗಳ ಪಟ್ಟಿ 5 ವರ್ಷಗಳ ನಂತರ ಬಿಡುಗಡೆಯಾಗಿದೆ. ಇಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ರೀತಿಯ ವಾತಾವರಣ ಇದ್ದದ್ದನ್ನ ನಾವು ಬಹಳ ಹಿಂದಿನಿಂದಲೂ ಕೂಡ ಗಮನಿಸಿಕೊಂಡು ಬಂದಿದ್ದೀವಿ. ಈಗ ಸಮಬಲ ಸಾಧಿಸಿರುವಂತೆ ಕಾಣ್ತಾ ಇದ್ರು ಕೂಡ ಇಲ್ಲೂ ಒಂದಷ್ಟು ಮೇಲುಗೈ ಹಾಗೆ ಎಲ್ಲೋ ಒಂದ ಕಡೆ ಹಿನ್ನಡೆ ಆಯಿತು ಅನ್ನೋ ರೀತಿಯ ಚಿತ್ರಣ ಕಾಣೋಕೆ ಸಿಗ್ತಾ ಇದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ವೀರೇಂದ್ರ, ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದನ್ನ ಅದರಲ್ಲೂ ಕೂಡ ಸಮಬಲ ಅನ್ನೋ ರೀತಿಯಲ್ಲಿದ್ದರೂ ಕೂಡ ಇಲ್ಲಿ ಒಬ್ಬ ನಾಯಕನ ಬೆಂಬಲಿಗರಿಗೆ ಅಧಿಕ ಸ್ಥಾನ ಅನ್ನೋ ರೀತಿಯ ಚಿತ್ರಣ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಕಾಣೋಕೆ ಸಿಗ್ತಾ ಇರೋದು. ಓವರ್ಆಲ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಬಹುಶಃ ಇಷ್ಟು ದೀರ್ಘಾವಧಿ ನೋಡಿ, ಯಾವಾಗ ಪರಮೇಶ್ವರ್ ಅಧ್ಯಕ್ಷ ಆಗಿದ್ರಲ್ಲ ಅವಾಗ ಕಡೆಯದಾಗಿ ಪದಾಧಿಕಾರಿಗಳ ನೇಮಕ ಆಗಿದ್ದಿದ್ದು. ಅದಾದ ನಂತರ ಪದಾಧಿಕಾರಿಗಳೇ ಇರಲಿಲ್ಲ, ಯಾವುದೇ ವಿತೌಟ್ ಎನಿ ಆಫೀಸ್ ವೇರರ್ಸ್ ಕೆಪಿಸಿಸಿ ರನ್ ಆಗ್ತಾ ಇತ್ತು, ಯಾವುದೇ ಪದಾಧಿಕಾರಿಗಳಿಲ್ಲದೆ. ಬಹುಶಃ ಇಷ್ಟು ಸುದೀರ್ಘಾವಧಿಗೆ ಇತ್ತೀಚಿನ ವರ್ಷಗಳಲ್ಲಿ ಇರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಪಿಸಿ ಅಧ್ಯಕ್ಷ ಆಗಿದ್ದಾಗಲೂ ಕೂಡ ಬಹಳ ಕಾಲ ಪದಾಧಿಕಾರಿಗಳ ನೇಮಕ ಆಗಿರಲಿಲ್ಲ, ಆದರೆ ಇಷ್ಟು ಸುದೀರ್ಘಾವಧಿಗೆ ಪರಮೇಶ್ವರ್ ಆದರು. ಅದಾದ ನಂತರ ದಿನೇಶ್ ಗುಂಡೂರಾವ್ ಆದರು. ದಿನೇಶ್ ಗುಂಡೂರಾವ್ ಆದಾಗ ಪರಮೇಶ್ವರ ಹುದ್ದೆಯಲ್ಲಿದ್ದಂಥ ಪದಾಧಿಕಾರಿಗಳ ಸಂಪೂರ್ಣ ಕೋಶವನ್ನು ವಿಸರ್ಜನೆ ಮಾಡಲಾಗಿತ್ತು. ಅದಾದ ನಂತರ ಯಾವುದೇ ಪದಾಧಿಕಾರಿಗಳಿರಲಿಲ್ಲ. ಅದಾದ ನಂತರ ದಿನೇಶ್ ಗುಂಡೂರಾವ್ ನಂತರ ಬಹಳಷ್ಟು ಕಾಲ ಖಾಲಿ ಇತ್ತು ಕೆಪಿಸಿ ಅಧ್ಯಕ್ಷರ ಸ್ಥಾನ. ಅದಾದಮೇಲೆ ಡಿ ಕೆ ಶಿವಕುಮಾರ್ ಆದರು. ಡಿ ಕೆ ಶಿವಕುಮಾರ್ ಆಗಿ 1.5 ವರ್ಷದ ನಂತರ ಈಗ ಕಡೆಗೂ ಗಜಪ್ರಸವ ಅನ್ನುವ ರೀತಿಯಲ್ಲಿ ಪದಾಧಿಕಾರಿಗಳ ಪಟ್ಟಿ ಪ್ರಕಟ ಆಗಿದೆ. ಎಷ್ಟೆಲ್ಲ ಸರ್ಕಸ್ ಆಯಿತು ಅನ್ನೋದನ್ನು ನಾವು ಅದೆಷ್ಟೋ ಬಾರಿ ಚರ್ಚೆ ಮಾಡಿಬಿಟ್ಟಿದ್ದೀವಿ ಸ್ಮಿತಾ. ಅದಕ್ಕೋಸ್ಕರ ಸಂಧಾನ ಸೂತ್ರ ರಚನೆ ಆಗಿದ್ದು 40-40-20 ಅಂತ ಆಗಿದ್ದು ಅದೆಲ್ಲದರ ನಂತರ ಈ ಎಲ್ಲ ಕಸರತ್ತಿನ ಪ್ರತಿಫಲ ಅನ್ನುವ ಹಾಗೆ ಇವತ್ತು ಪದಾಧಿಕಾರಿಗಳ ಪಟ್ಟಿ ಪ್ರಕಟ ಆಗಿದೆ. ಈ ಪಟ್ಟಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ಜಿದ್ದಾಜಿದ್ದಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನೋ ರೀತಿಯಲ್ಲಿ ತಮ್ಮ ಬೆಂಬಲಿಗರಿಗೆ ಸ್ಥಾನಮಾನ ಕೊಡಿಸುವಲ್ಲಿ ಇಬ್ಬರು ನಾಯಕರು ಕೂಡ ಸಫಲರಾಗಿದ್ದಾರೆ. ಉಳಿದವ್ರ ಕತೆ ಏನು ಹಾಗಾದರೆ ಕೇಳ್ಬಿಡಿ, ಯಾಕಂದರೆ ಅಲ್ಲಿ ಹೆಚ್ಚು ಅವಕಾಶವೇ ಇಲ್ಲ. ಕೇವಲ ಸಿದ್ದರಾಮಯ್ಯನವರು ಬೆಂಬಲಿಗರು ಹಾಗೂ ಡಿ ಕೆ ಶಿವಕುಮಾರ್ ಬೆಂಬಲಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಹೈಕಮಾಂಡ್ ಲೆವೆಲ್ನಲ್ಲಿ ತಮ್ಮದೇ ಆದ ಪ್ರಭಾವ ಉಳ್ಳಂಥವರು. ಅಷ್ಟಾದಾಗ್ಯೂ ಕೂಡ ಡಿ ಕೆ ಶಿವಕುಮಾರ್ ಕೂಡ ಅವರಿಗೆ ಸರಿಸಮನಾಗಿ ತಮ್ಮ ಬೆಂಬಲಿಗರನ್ನು ಒಳಗೆ ಸೇರಿಸುವಲ್ಲಿ ಸಫಲರಾಗಿದ್ದಾರೆ. ನೀವು ಉಪಾಧ್ಯಕ್ಷರ ಪಟ್ಟಿಯಲ್ಲಿ ನೋಡಿದ್ರೆ ಎರಡು ಹೆಸರು ಜಾಸ್ತಿ ಡಿ ಕೆ ಶಿವಕುಮಾರ್ ಬೆಂಬಲಿಗರದ್ದೇ ಇದೆ. ಅದು ಎಂಥವರಿಗೆ ನೋಡಿ, ಇಬ್ಬರೂ ಕೂಡ ಯಾವ ಲೆವೆಲಿಗೆ ಪೈಪೋಟಿಗೆ ಬಿದ್ದಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸ್ಮಿತಾ. ಅಶೋಕ್ ಪಟ್ಟಣ್ಣವ್ರ ಪ್ರಕರಣ ನಾವು ಇತ್ತೀಚೆಗೆ ನೋಡಿದ್ವಿ. ಸಿದ್ದರಾಮಯ್ಯನವ್ರ ಜೊತೆ ಕುಳಿತು ಏನು ಪಿಸುಮಾತು ಪ್ರಕರಣ ಆಯಿತು, ಇವತ್ತಿಗೂ ಶಿಸ್ತು ಸಮಿತಿ ಎದುರುಗಡೆ ಇದೆ. ಆದರೂ ಪಟ್ಟಿ ಹಿಡಿದು ಅಶೋಕ್ ಪಟ್ಟಣ್ಣವರಿಗೆ ಅವರು ಉಪಾಧ್ಯಕ್ಷ ಸ್ಥಾನ ಕೊಡ್ತಿದ್ದಾರೆ. ಇನ್ನೊಂದು ಕಡೆ ಜಿ ಚಂದ್ರಶೇಖರ್, ನಿಮಗೆ ನೆನಪಿರ್ಬೋದು, ಆರ್ ನಗರ ಬೈ ಎಲೆಕ್ಷನ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತಲಿ ಬಹಿರಂಗ ಭಾಷಣದಲ್ಲಿ ಹೇಳಿದವರು. ಅವರಿಗೆ ಅದಕ್ಕೆ ಪ್ರತಿಫಲ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಉಪಾಧ್ಯಕ್ಷ ಸ್ಥಾನ ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ರೀತಿಯಲ್ಲಿ ತಮ್ಮ ತಮ್ಮ ಬೆಂಬಲಿಗರ ಹಿತ ಕಾಯೋದ್ರಲ್ಲಿ ಇಬ್ಬರು ನಾಯಕರು ಸಫಲರಾಗಿದ್ದಾರೆ. ಅದರ ಜೊತೆಗೆ ಜಾತಿ ಸಮೀಕರಣ ಕೂಡ ಇದೆ. ಸುಮಾರು 53 ಹಿಂದುಳಿದ ವರ್ಗದ ನಾಯಕರಿಗೆ ಸ್ಥಾನಮಾನವನ್ನು ಕಲ್ಪಿಸಿದ್ದಾರೆ. 25 ಪರಿಶಿಷ್ಟ ಸಮುದಾಯದವರಿಗೆ, ಪರಿಶಿಷ್ಟ ಜಾತಿಯವರಿಗೆ ಸ್ಥಾನಮಾನ ಕಲ್ಪಿಸಿದ್ದಾರೆ. ಒಂದು ಹಿಂದುಳಿದ ವರ್ಗ, ಸಾಮಾಜಿಕ ನ್ಯಾಯ ಅನ್ನುವಂಥ ಸಂದೇಶ ಕೊಡುವ ಜೊತೆಗೆ ನಾಯಕರು ತಮ್ಮ ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಈ ಪಟ್ಟಿಯನ್ನ ಒಪ್ಪಿಗೆ ಪಡ್ಕೊಂಡು ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.